ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಶೆಲ್ ಬಂಕ್ನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಇದೀಗ ಮಾರ್ಕೆಟ್ ದರದಲ್ಲಿ ಪಡೆಯಲು ಮನವಿ. ಚಿಂತಾಮಣಿ ನಗರ ಮತ್ತು ತಾಲೂಕಿನ ಎಲ್ಲ ಗ್ರಾಹಕರಿಗೆ ಸಂತಸದ ಸುದ್ದಿ. ಚಿಂತಾಮಣಿ ನಗರದ ರಾಷ್ಟ್ರೀಯ ಹೆದ್ದಾರಿ ಶಿಡ್ಲಘಟ್ಟ ರಸ್ತೆಯ ಬಾಗೇಪಲ್ಲಿ ವೃತ್ತದ ಸಮೀಪದಲ್ಲಿರುವ ರಾಜೇಶ್ ಎಂಟರ್ಪ್ರೈಸಸ್ರವರ ಶೆಲ್ ಪೆಟ್ರೋಲ್ ಮತ್ತು ಡೀಸೆಲ್ ಬಂಕ್ನಲ್ಲಿ ಈಗಿನ ಮಾರ್ಕೆಟ್ ದರದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಲಭ್ಯ. ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ 104.46 ರೂಪಾಯಿ, ಡೀಸೆಲ್ ದರ ಪ್ರತಿ ಲೀಟರ್ಗೆ 88.95 ರೂಪಾಯಿ. ಗುಣಮಟ್ಟದ ಪೆಟ್ರೋಲ್ ಮತ್ತು ಡೀಸೆಲ್ಗಾಗಿ ಶೆಲ್ ಬಂಕ್ಗೆ ಒಮ್ಮೆ ಭೇಟಿ ಕೊಡಿ. ಇಬ್ಬರೂ ಪರಸ್ಪರ ಒಪ್ಪಿ ಹಠಕ್ಕೆ ಬಿದ್ದು ಯಾವುದೇ ಆಡಂಬರ ಸಡಗರ ಇಲ್ಲದೆ ಮನೆ ಎದುರೇ ನಡೆದ ಸರಳ ಮದುವೆ, ಏಕಾಂತ ಸಮಯ ಕಳೆಯಲಿ ಎಂದು ಸಂಬಂಧಿಕರ ಮನೆಗೆ ಹೋದ ನವದಂಪತಿಗಳು ಮದುವೆಯಾದ ಕೆಲವೇ ಗಂಟೆಗಳಲ್ಲೇ ಮಚ್ಚಿನಲ್ಲಿ ಹೊಡೆದಾಡಿಕೊಂಡು ಹೆಣವಾಗಿದ್ದಾರೆ. ಕೋಲಾರ ಜಿಲ್ಲೆಯ ಕೆಜಿಎಫ್ನಲ್ಲಿ ನಡೆದಿರುವ ಬೆಚ್ಚಿ ಬೀಳಿಸುವ ಘಟನೆಯ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮದುವೆಯ ಬಂಧನ, ಜನ್ಮ ಜನ್ಮಗಳ ಅನುಬಂಧ ಎಂದು ನಾವೆಲ್ಲ ಭಾವಿಸಿದ್ದೇವೆ. ಆದರೆ ಕೋಲಾರ ಜಿಲ್ಲೆಯ ಕೆಜಿಎಫ್ನಲ್ಲಿ ಮದುವೆಯಾದ ದಿನವೇ ವಧುವರ ಇಬ್ಬರು ಪರಸ್ಪರ ಹೊಡೆದಾಡಿಕೊಂಡು ಎಣವಾಗಿದ್ದಾರೆ. ಕೆಜಿಎಫ್ ತಾಲೂಕಿನ ಚುಮ್ಮರಸನಹಳ್ಳಿ ಗ್ರಾಮದಲ್ಲಿ ಈ ಹೃದಯ ವಿದ್ರಾವಕ ಘಟನೆ ನಡೆದು ಹೋಗಿದೆ. ಆಂಧ್ರದ ಕೊಪ್ಪಂನ ತಾಲೂಕಿನ ಸಂತೂರು ಗ್ರಾಮದ 28 ವರ್ಷದ ನವೀನ್ ಕುಮಾರ್ ಹಾಗೂ ಬೈನಳ್ಳಿ ಗ್ರಾಮದ 18 ವರ್ಷದ ಲಿಖಿತ್ ಶ್ರೀ ಇಬ್ಬರು ಪರಸ್ಪರ ಒಪ್ಪಿ ಮದುವೆಯಾಗಿದ್ದಾರೆ. ನವೀನ್ ಕುಮಾರ್ ಚಿಕ್ಕಮ್ಮ ಚಂಬರಸನಹಳ್ಳಿ ಗ್ರಾಮದಲ್ಲಿ ಗಂಗಮ್ಮ ಅವರ ಮನೆಯಲ್ಲೇ ನಿನ್ನೆ ಬೆಳಗ್ಗೆ 6 ಗಂಟೆಗೆ ಇಬ್ಬರು ಮದುವೆಯಾಗಿದ್ದರು. ಮದುವೆ ಹಿಂದಿನ ದಿನದ ಯಾವುದೇ ಶಾಸ್ತ್ರಗಳು ಆಗದಿದ್ದರೂ ಚಪ್ಪರ ಹಾಕದೆಯೇ ಮದುವೆ ಕಾರ್ಯ ನಡೆದು ಹೋಗಿದೆ. ಮದುವೆ ಕಾರ್ಯಕ್ರಮದಲ್ಲಿ ವಧುವರ ಪೋಷಕರು ಸೇರಿ ಒಟ್ಟು 30ಕ್ಕೂ ಹೆಚ್ಚು ಜನರು ಭಾಗಿಯಾಗಿ ನೂತನ ದಂಪತಿಗಳನ್ನು ಆಶೀರ್ವಾದ ಮಾಡಿದ್ದರು. ಮದುವೆ ನಂತರ ನವದಂಪತಿಗಳಿಬ್ಬರು ಫೋಟೋಶೂಟ್ ಸಹ ನಡೆಸಿದರು. ಆದರೆ ಸಂಜೆ 5 ಗಂಟೆ ವೇಳೆಗೆ ನವೀನ್ ಕುಮಾರ್ ಸಂಬಂಧಿ ಪವಿತ್ರ ಅವರ ಮನೆಗೆ ತೆರಳಿದ ನವದಂಪತಿಗಳು ಖುಷಿ ಖುಷಿಯಾಗಿ ಕೆಲ ನಿಮಿಷ ಸಮಯ ಕಳೆದಿದ್ದಾರೆ. ಲಿಖಿತ್ ಶ್ರೀ ಗಂಡನಿಗೆ ಟೀ ಮಾಡಿಕೊಟ್ಟಿದ್ದನ್ನು ಇದೇ ಮನೆಯ ಮಾಲೀಕರಾದ ಪವಿತ್ರ ನೋಡಿದ್ದಾರೆ. ಇಬ್ಬರು ಏಕಾಂತಕ್ಕೆ ಕೊರತೆ ಆಗದಿರಲಿ ಎಂದು ಪವಿತ್ರ ಅವರ ಮನೆಯಿಂದ ಹೊರ ಹೋಗುತ್ತಿದ್ದಂತೆ ಅದೇನಾಯಿತೋ ಗೊತ್ತಿಲ್ಲ. ನವೀನ್ ಕುಮಾರ್ ಏಕಾಕಿ ಬಾಗಿಲು ಆಗಿದ್ದಾನೆ. ಇನ್ನು ಬಾಗಿಲು ಹಾಕಿದ ಮರುಕ್ಷಣವೇ ಲಿಖಿತ್ ಶ್ರೀ ಜೋರಾಗಿ ಕಿರಿಚಾಡಿದ್ದು. ಕಿರಿಚಾಡ ಶಬ್ದ ಕೇಳಿದ ಪವಿತ್ರ ಕೂಡಲೇ ಸಂಬಂಧಿ ಮನೆಯಲ್ಲಿದ್ದ ಎರಡು ಕಡೆಯವರೆಗೂ ಹೇಳಿದರು. ಕೂಡಲೇ ಮನೆ ಬಳಿಗೆ ಬಂದವರು ಬಾಗಿಲು ಬಡಿದರು. ತೆಗೆಯದ ಕಾರಣ ಬಾಗಿಲು ಮುರಿದು ಒಳ ಹೋಗಿ ನೋಡಿದಾಗ ಅಡಿಗೆ ಮನೆ ಎದುರೆ ಇಬ್ಬರು ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡುತ್ತಿದ್ದರು. ಇಬ್ಬರನ್ನು ಆಟೋದಲ್ಲಿ ಕೆಜಿಎಫ್ನ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಆದರೆ ತಲೆ, ಕತ್ತು, ಕೈಭಾಗದಲ್ಲಿ ತೀವ್ರವಾಗಿ ಗಾಯಗೊಂಡು ರಕ್ತಸ್ರಾವದಿಂದ ಲಿಖಿತ ಶ್ರೀ ಮೃತಪಟ್ಟಿದ್ದಾರೆ. ತಲೆ ಮೇಲೆ ಗಂಭೀರ ಗಾಯಗಳಿಂದ ನವೀನ್ ಕುಮಾರ್ನನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರದ ಆರ್ಎಲ್ ಜಾಲಪ್ಪ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಇಂದು ಬೆಳಗ್ಗೆ ಹೆಚ್ಚಿನ ಚಿಕಿತ್ಸೆಗೆಂದು ಬೆಂಗಳೂರಿಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸುವ ಮಾರ್ಗ ಮಧ್ಯೆ ನವೀನ್ ಕುಮಾರ್ ಸಾವನ್ನಪ್ಪಿದ್ದಾನೆ. ಇನ್ನು ಸಾವಿನ ಬಗ್ಗೆ ಏನೂ ಗೊತ್ತಿಲ್ಲ, ಇಬ್ಬರ ಮಧ್ಯೆ ಏನೂ ಮನಸ್ತಾಪ ಇರಲಿಲ್ಲ ಎಂದು ಮೃತನ ಸಹೋದರಿ ಹಾಗೂ ಪ್ರತ್ಯಕ್ಷದರ್ಶಿ ಹೇಳಿದ್ದಾರೆ. ಅವತ್ತು ಮಂಗಳವಾರ ಬಂತು, ಅವರು ತಾಲಿನೂ ಕಾಲಿಗೆ ಹಾಕೋದು, ನಾವು ತಗೊಂಡು ಬರ್ತಿದ್ದೀವಿ. ಹಾಗೆ ನಿಖಿತ ಬಂದು ಬರಬೇಕು, ಬೆಳಗ್ಗೆ 5 ಗಂಟೆಗೆ ಇರಬೇಕು ನನ್ನ ಮನೆಯಲ್ಲಿ, ಇಲ್ಲಾಂದರೆ ನಾನು ಸೆತ್ತೋಗ್ತೀನಿ ಅಂತ ಹೇಳಿದ್ರು ನವೀನು. ಅದಕ್ಕೆ ಕರ್ಕೊಂಡು ಹೋಗಿದ್ರು, ಎಲ್ಲ ಒಪ್ಪಿಸು, ಅವರು ಒಪ್ಪಿದ್ದಾರೆ, ಇವರು ಇದ್ರು ಲವ್ ಮಾಡ್ಕೊಂಡಿದ್ದಾರೆ, ಏನು ಮಾಡೋದು ಅಂತ ಕರ್ಕೊಂಡು ಹೋಗಿದ್ರು. ಎಲ್ಲ ಕಾಂಪ್ರಮೈಸ್ ಆಗಿಬಿಟ್ಟು ಕರ್ಕೊಂಡು ಹೋಗಿದ್ರು. ನಾನು ಚೆನ್ನಾಗಿ ಮದುವೆ ಮಾಡ್ಕೊಂಡ್ರು, ಖುಷಿಯಾಗಿ ಇದ್ದರು. ಆಮೇಲೆ ಇಬ್ಬರು ಹೋಗಿ ಲಾಕ್ ಹಾಕ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಇವು ಒಳಗಡೆ ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ನಾವು ಮದುವೆಗೆ ಹೋಗ್ಬಿಟ್ಟು ಬಂದುಬಿಟ್ಟಿವಿ. ಮದುವೆ ಎಲ್ಲ ಆಯ್ತು. ಮದುವೆ ನಾವು 4:00 ಹೋಗಿದ್ವಿ, ಮತ್ತು 7:00 ಅಂತ ಬಂದುಬಿಟ್ಟಿವಿ. ಅಷ್ಟೇ, ನಮಗೆ 5 ಗಂಟೆಗೆ ಹೋಗಿ ಲಾಕ್ ಹಾಕ್ಕೊಂಡ್ರು ಅಂತ ಹೇಳಿದ್ರು. ಅಷ್ಟೇ, ನಾವು ಹಾಸ್ಪಿಟ್ಲಿಗೆ ಹೋಗಿದ್ದು, ಅಲ್ಲಿ ಇವ್ರ ಅಮ್ಮ ಅಪ್ಪ ಇದ್ದರು ಅಷ್ಟೇ, ಹುಡುಗಿಯವ್ರ ಅಮ್ಮ ಅಪ್ಪ. ಅವರು ನವೀನ್ ಹೇಳಿದ್ರು, ಅದು 5 ಗಂಟೆಗೆ ಇರಬೇಕು ಹುಡುಗಿ ನನ್ನ ಹತ್ರ, ನಾನು 5 ಗಂಟೆಗೆ ಮದುವೆ ಮಾಡಬೇಕು, ಇಲ್ಲಾಂದರೆ ನಾನು ಸೆತ್ತೋಗ್ತೀನಿ ಅಂತ ಹೇಳಿದ್ದಾರೆ. 10:30 ಕರೆದು ಇವ್ರ ಅಪ್ಪ ಅಮ್ಮನ.
ಎಷ್ಟಿದೆ ಅನ್ನೋದು ಗೊತ್ತಿಲ್ಲ. ಫಸ್ಟು ಬರೆದು ನೋಡ್ಕೊಂಡು ಹೋದ್ರು ಆವಾಗಿಂದ. ಇವನ ಮೇಲೆ ಅಂದರೆ ಆ ಹುಡುಗಿ ಆ ಹುಡುಗ ಫ್ಯಾಮಿಲಿ ಮೇಲೆ ಅನುಮಾನ ಇದೆ. ಫೋನ್ ಮಾಡಿದ ಕೇಳಿದ್ರೆ ನಿಮ್ಮ ಹುಡುಗ ಹೆಂಗಿದ್ದಾರೆ, ನಮ್ಮ ಹುಡುಗಿನ ಸೆತ್ತಾಕ್ದು ಅವ್ರು ಮಾತ್ರ ಹೆಂಗೆ ಚೆನ್ನಾಗಿರ್ತದೆ ಅಂದರೆ ನೀವ್ಯಾರು ನನಗೆ ಗೊತ್ತಿಲ್ಲ. ನಿಮ್ಮ ಹುಡುಗನೂ ನಿಮ್ಮ ಹುಡುಗಿನೂ ಸೆತ್ತೋಗಿದ್ದಾರಲ್ಲ, ಇಬ್ಬರನ್ನ ದಾನ ಮಾಡ್ತೀರಿ ತಗೊಂಡು ಬಂತೀರಿ ಅಂತ ಹೇಳ್ತಾರೆ. ಏನು ಅನ್ನೋ ಅದು ನಮ್ಗೆ ಗೊತ್ತಿಲ್ಲ. ಹುಡುಗರನ್ನೇ ಅವ್ರನ್ನೇ ಕೇಳಬೇಕು. ನಮ್ಮ ತಂದೆ ತಾಯಿ ಇಲ್ಲ, ನಮ್ಮ ತಂಗಿ ನಮ್ಮ ತಂದೆ ತಾಯಿ ಅಂದರೆ ನಾನು ಬಂದು ನಮ್ಮ ಪಿನ್ನಮ್ಮ ಪಿನ್ನ ಏನು ಚಿಕ್ಕಮ್ಮ ಚಿಕ್ಕಪ್ಪ ಅವರು ಈ ಕಡೆ ಮನೆ ಎದುರು ಬಲೆಗೆ ಹಾಕ್ಸುವಂತಂತೆ ಇನ್ನು ಮುಂದೆ ಹೋಗಿ ಅವ್ರು ಲಾಕ್ ಮಾಡ್ಕೊಂಡಿದ್ದಂತೆ. ಗಲಾಟೆ ಏನು ಇಲ್ಲ, ನಾ ಖುಷಿಯಾಗಿದ್ರು. ನಾನು ಹೇಳ್ಬಿಟ್ಟು ಹುಷಾರು ನೆಕ್ಕಿದ ಅಂದರೆ ಚೆನ್ನಾಗಿ ನೋಡ್ಕೊತಾರೆ ಇದ್ದರು. ಆಮೇಲೆ ಸಾಯಂತ್ರ ಹೋಗಿದ್ರೆ ಸೆತ್ತೋಗಿದ್ದಾರೆ. ನಮ್ಗೆ ಅನುಮಾನ ಏನು ಇಲ್ಲ, ನಾ ಅವರು ಏನು ಮಾಡಿರೋದು, ಅವರಿಬ್ಬರು ಮಾಡ್ಕೊಂಡೆ ಚಾನ್ಸೇ ಇಲ್ಲ. ನಾ ಯಾರು ಇದ್ದಾರೆ ಆದರೆ ಯಾರು ಗೊತ್ತಿಲ್ಲ. ಅಡುಗೆ ಮನೆಯಲ್ಲೆಲ್ಲ ಒಂದು ಹಾಲಲ್ಲಿ ಆ ಥರ ಒಂದು ಮೈನ್ ಡೋರ್ ಇರೋದು ಅಷ್ಟೇ ಓದ್ತಾಯಿದ್ರು ಇಲ್ಲಿ ಗರ್ಲ್ಸ್ ಹೈಸ್ಕೂಲಲ್ಲಿ. ಇಬ್ರಿಗೂ ಎಷ್ಟರಿಂದ ಪರಿಚಯ ಇದೆ ಗೊತ್ತಿಲ್ಲ ಅಣ್ಣ ನನಗೆ. ಚೆನ್ನಾಗಿದ್ರು, ಏನು ಹೇಳ್ತಾ ಇದ್ಲಲ್ಲ, ಚೆನ್ನಾಗಿ ಹುಡುಗಿರು, ನಲ್ಲ ಹುಡುಗ ಅಂತ ಹೇಳ್ತಾ ಇದ್ರು. ಆಂಧ್ರದ ಸಂತೂರಿನಲ್ಲಿ ಬಟ್ಟೆ ಅಂಗಡಿ ಇಟ್ಟು ಜೀವನ ನಡೆಸುತ್ತಿದ್ದ ನವೀನ್ ಕುಮಾರ್ ಕಳೆದ 4 ತಿಂಗಳಿಂದ ಕೆಲಸಕ್ಕೂ ಹೋಗದೆ ಚಂಬರಸನಹಳ್ಳಿ ಗ್ರಾಮದಲ್ಲೇ ವಾಸವಿದ್ದಾನೆ. ಆದರೆ ಕಳೆದ ವರ್ಷ ವಧುವಿನ ಹುಡುಕಾಟ ನಡೆಸಿದ್ದಾನೆ. ಈ ವೇಳೆ ಚಂಬರಸನಹಳ್ಳಿ ಗ್ರಾಮದ ಸಂಬಂಧಿಕರ ಮೂಲಕ ಲಿಖಿತ್ ಶ್ರೀ ಮನೆಗೆ ತೆರಳಿ ಒಮ್ಮೆ ವಧುವನ್ನು ನೋಡಿದ್ದ. ಆ ಬಳಿಕ ಇಬ್ಬರ ಮಧ್ಯೆ ಪರಿಚಯ ಮೂಡಿ ಪರಸ್ಪರ ಪ್ರೀತಿಸಿಕೊಂಡಿದ್ದಾರೆ. ಕಳೆದ 6 ತಿಂಗಳಿಂದ ಒಬ್ಬರಿಗೊಬ್ಬರು ಪರಸ್ಪರ ಪ್ರೀತಿಯಲ್ಲಿದ್ದರು. ಇಬ್ಬರು ಮದುವೆಯಾಗಲು ಪರಸ್ಪರ ಪಟ್ಟು ಹಿಡಿದು ಮನೆಯಲ್ಲೂ ಈ ವಿಚಾರ ಹೇಳಿದರು. ಆದರೆ ನೆನ್ನೆಯೇ ಮದುವೆಯಾಗುವಂತೆ ನವೀನ್ ಕುಮಾರ್ ಪಟ್ಟು ಹಿಡಿದಿದ್ದ. ಇಲ್ಲದಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳುವ ಬೆದರಿಕೆ ಸಹ ಹಾಕಿದ್ದ. ನವೀನ್ ಒತ್ತಾಯಕ್ಕೆ ಮಣಿದ ಲಿಖಿತ್ರೀ ಹಾಗೂ ಪೋಷಕರು ಯಾವುದೇ ಮದುವೆ ಶಾಸ್ತ್ರ ನಡೆಸದೆ ನಿನ್ನೆ ಮದುವೆ ಮಾಡಿದ್ದಾರೆ. ಮದುವೆಗೆಂದು ತಾಳಿ ಹಾಗೂ ಕಾಲುಂಗರನ್ನು ಸಹ ನವೀನ್ ಖರೀದಿಸಿ ತಂದಿದ್ದ. ಮದುವೆಯ ನಂತರ ಇಬ್ಬರು ಖುಷಿಯಾಗಿ ಇದ್ದುದನ್ನು ಎಲ್ಲರೂ ಗಮನಿಸಿದ್ದಾರೆ. ಆದರೆ ಸಂಬಂಧಿ ಮನೆಗೆ ಹೋದ ನಂತರ ಇಬ್ಬರ ಮಧ್ಯೆ ಮಾತಿನ ಚಕ್ಕಮಕ್ಕಿ ನಡೆದು ಬೈದಾಡಿಕೊಂಡು ಅಡುಗೆ ಮನೆಯಲ್ಲಿದ್ದ ಮಚ್ಚಿನಿಂದ ಲಿಖಿತ್ರೀ ಮೇಲೆ ನವೀನ್ ಹಲ್ಲೆ ಮಾಡಿದ್ದು, ಬಳಿಕ ನವೀನ್ ತನ್ನಷ್ಟಕ್ಕೆ ತಾನೇ ತಲೆಗೆ ಹಾಗೂ ಕುತ್ತಿಗೆಗೆ ಮಚ್ಚಿನಿಂದ ಹೊಡೆದಿರಬಹುದು ಎಂದು ಕೆಜಿಎಫ್ ಎಸ್ಪಿ ಶಾಂತರಾಜ್ ಹೇಳಿಕೆ ನೀಡಿದ್ದಾರೆ. ಆದರೆ ಈ ಕೊಲೆಯ ಬಗ್ಗೆ ಮೃತಳ ಸಹೋದರಿ ಅನುಮಾನ ವ್ಯಕ್ತಪಡಿಸಿದ್ದು ಮೂರನೆಯವರ ಕೈವಾಡ ಇರಬಹುದು ಎಂದಿದ್ದಾರೆ. ಸ್ಟೇಷನ್ನಲ್ಲಿ ದಿನಾಂಕ 7/8/2024 ಒಂದು ಕೊಲೆ ಪ್ರಕರಣ ದಾಖಲಾಗಿರ್ತದೆ. ಈ ಕೊಲೆಯ ಪ್ರಕರಣದ ಸಾರಾಂಶ ಏನಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ಮೃತೆ 18 ವರ್ಷದ ಯುವತಿ, ಆಕೆಯ ಮದುವೆಯು ಸಂತೂರ್ ಗ್ರಾಮ, ಆಂಧ್ರ ಪ್ರದೇಶ ಕುಪ್ಪಂ ವಾಸಿ ಸಂತೂರ್ ಗ್ರಾಮದ ನವೀನ್ ಕುಮಾರ್ ಎಂಬುವರ ಜೊತೆಗೆ ಮದುವೆ ಚಂಬರ್ಸ್ನಹಳ್ಳಿಯಲ್ಲಿ ದಿನಾಂಕ 7/8/2024 ಬೆಳಗ್ಗೆ 5:30 ಸಮಯದಲ್ಲಿ ಅವರ ವಧುವಿನ ಕಡೆಯ ಸಂಬಂಧಿಕರು ಮತ್ತು ವರನ ಕಡೆ ಸಂಬಂಧಿಕರು 10 ಜನ ಸೇರಿಕೊಂಡು ಮದುವೆ ಮಾಡಿರ್ತಾರೆ. ವರನ ಅಕ್ಕನ ಮನೆಯಲ್ಲಿ ಚಂಬರ್ಸ್ನಹಳ್ಳಿಯಲ್ಲಿ ಮದುವೆ ಆಗಿರುತ್ತದೆ. ದಿನಾಂಕ 7/8/2024 ಅದಾದ ನಂತರ ಮದುವೆ ಎಲ್ಲ ಶಾಸ್ತ್ರವನ್ನು ಮುಗಿದ ನಂತರ ಸಾಯಂಕಾಲ 5 ಗಂಟೆ ಸುಮಾರಿಗೆ ವಧು ಮತ್ತು ವರರು ಅವರ ವರನ ಸಂಬಂಧಿಕರ ಮನೆಗೆ ಚಹಾ ಸೇವನೆಗೆಂದು ಹೋಗಿರುತ್ತಾರೆ. ಆ ಸಮಯದಲ್ಲಿ ಚಹಾವನ್ನು ಆ ವಧು ವರನ ಸಂಬಂಧಿಕರು ಅವನಿಗೆ ಚಹಾ ಕೊಟ್ಬಿಟ್ಟು ಆ ಒಂದು ಮಹಿಳೆ ಮನೆಯಿಂದ ಹೊರಗಡೆ ಬಂದಾಗ, ಯಾವುದೋ ಕಾರ್ಯನಿಮಿತ್ತ ಹೊರಗಡೆ ಬಂದಾಗ ತಕ್ಷಣ ಇಬ್ಬರು ವಧು ವರರು ಇರತಕ್ಕಂಥ ಮನೆಯಲ್ಲಿ ಅವರೇ ಬಾಗಿಲು ಹಾಕ್ಕೊಂಡು ಪರಸ್ಪರ ಒಂದು ಸದ್ದು ಗದ್ದಲ ಕೇಳಿದೆ ಅಂತ ಹೇಳಿಬಿಟ್ಟು ಎಲ್ಲ ಜನ ಸೇರಿಕೊಂಡು ಬಾಗಿಲು ಹೊಡೆದು ಒಳಗೆ ಹೋಗುವಷ್ಟರೊಳಗೆ ಇಬ್ಬರು ವಧು ಮತ್ತು ವರ ಇಬ್ಬರು ರಕ್ತದ ಮಡುವಿನಲ್ಲಿ ಬಿದ್ದಿರುತ್ತಾರೆ. ತಕ್ಷಣ ಅವರನ್ನು 108ಗೆ ಕಾಲ್ ಮಾಡಿ ಸಮಯದ ಅಭಾವ ಕಾರಣ ಒಂದು ಯಾವುದೋ ಆಟೋದಲ್ಲಿ ಇಬ್ಬರನ್ನು KGF ಆಸ್ಪತ್ರೆಗೆ ಕರ್ಕೊಂಬಂದಾಗ ವಧು 18 ವರ್ಷದ ಯುವತಿ ಆಕೆಯು ಮೃತಪಟ್ಟಿರುತ್ತಾಳೆ, ಮಾರ್ಗದಲ್ಲಿ ಮೃತಪಟ್ಟಿರುತ್ತಾಳೆ ಎಂದು KGF ಆಸ್ಪತ್ರೆಯಲ್ಲಿ ತಿಳಿಸಿದ್ದರಿಂದ ನಂತರ ಈ ವರನಾದ ನವೀನ್ 27 ವರ್ಷ ಇವನನ್ನು ಹೆಚ್ಚಿನ ಚಿಕಿತ್ಸೆಗೆ SNR ಆಸ್ಪತ್ರೆ ಅಲ್ಲಿಂದ RL ಜಲಪ ಆಸ್ಪತ್ರೆಗೆ ಕಳಿಸಿರುತ್ತಾರೆ.
ವರನೂ ಸಹ ಈ ದಿನ ಬೆಳಿಗ್ಗೆ ಅಂದರೆ 8ನೇ ತಾರೀಕು ಬೆಳಿಗ್ಗೆ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ಕರ್ಕೊಂಡು ಹೋದಾಗ ಬೆಂಗಳೂರು ಹತ್ರ ಮಾರ್ಗ ಮಧ್ಯದಲ್ಲೇ ಅವನು ಆಸ್ಪತ್ರೆ ಮಾರ್ಗ ಮಧ್ಯದಲ್ಲಿ ತೀರ್ಕೊಂಡಿದ್ದಾನೆ ಅಂತ ನಮಗೆ ತಿಳಿದುಬಂದಿದೆ. ಈ ಹಿನ್ನೆಲೆಯಲ್ಲಿ ವಧುವಿನ ತಂದೆಯ ಕಡೆಯಿಂದ ನಾವು ಕಂಪ್ಲೇಂಟ್ ತಗೊಂಡು ಕೊಲೆ ಪ್ರಕರಣ ದಾಖಲು ಮಾಡಿದ್ದೀವಿ. ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿದ್ದೇನಪ್ಪ ಅಂತ ಹೇಳಿದ್ರೆ, ವರನಾದ ನವೀನ್ ಕುಮಾರ್ ಅವರು ಈಗ 6 ತಿಂಗಳ ಹಿಂದೆ ಇದೇ ಹುಡುಗಿಯನ್ನು ಮದುವೆ ಮಾಡ್ಕೋಬೇಕು ಅಂತ ಬಂದುಬಿಟ್ಟು ಅಂದರೆ ಅವರ ಮನೆಯಲ್ಲಿ ಹೋಗಿ ಹುಡುಗಿ ನೋಡುವ ಶಾಸ್ತ್ರ ಮಾಡಿ ನಂತರ ಏಕಾಏಕಿಯಾಗಿ ಆಷಾಢ ಮುಗಿದ ನಂತರ ನನಗೆ ತಕ್ಷಣ ಮದುವೆ ಮಾಡಿಕೊಡ್ಬೇಕು ಅಂತ ವರ ಕೇಳಿದ್ರಿಂದ ವಧುವಿನ ತಂದೆಯವರು ಸಹ ಅದನ್ನು ಮದುವೆ ಮಾಡಿಕೊಟ್ಟಿರೋದಾಗಿ ಅಂದರೆ ಹಿರಿಯರ ಸಮಕ್ರಮದಲ್ಲಿ ಅರೇಂಜ್ಡ್ ಮ್ಯಾರೇಜ್ ಮಾಡಿರೋದಾಗಿ ತಿಳಿದುಬಂದಿರ್ತದೆ. ಈ 7/8/2024 ಸಾಯಂಕಾಲ 5 ಗಂಟೆಗೆ ವರನ ಸಂಬಂಧಿಕರು ಮನೆಗೆ ಹೋದಾಗ ಯಾವುದೋ ಕಾರಣದಿಂದ ಇಬ್ಬರ ನಡುವೆ ಮನಸ್ತಾಪ ಉಂಟಾಗಿ ವರ ವಧುವಿಗೆ ಹರಿತವಾದ ಆಯುಧ ಅಂದರೆ ಮಚ್ಚಿನಿಂದ ಅಂತ ಪ್ರಾಥಮಿಕವಾಗಿ ತಿಳಿದುಬಂದಿದೆ. ಇದನ್ನು ಇನ್ನೂ ಹೆಚ್ಚಿನ ತನಿಖೆ ಮಾಡಬೇಕಾಗಿರ್ತದೆ. ಅದರಿಂದ ಹೊಡೆದಿರುವುದಾಗಿ ತಿಳಿದುಬಂದಿರ್ತದೆ. ನಂತರ ಎಲ್ಲರೂ ಬಾಗಿಲು ಮುರಿದು ಒಳಗೆ ಬರೋ ಮೊದಲೇ ಆತನು ಸಹ ತನ್ನ ಮೇಲೆ ಹಲ್ಲೆ ಮಾಡಿಕೊಂಡಿರೋದಾಗಿ ನಮಗೆ ಪ್ರಾಥಮಿಕ ತನಿಖೆ ತಿಳಿದುಬಂದಿರ್ತದೆ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಸಾಕ್ಷಿಯನ್ನು ಸಂಗ್ರಹಿಸಬೇಕಿರುತ್ತದೆ. ಇದರಲ್ಲಿ ಆ ಸಂದರ್ಭದಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಯಾರಿದ್ದರು, ಒಳಗಡೆ ಬಾಗಿಲು ಮುರಿದು ಯಾರ್ಯಾರು ಹೋದರು, ಅದನ್ನು ಎಲ್ಲ ನಾವು ತನಿಖೆ ಮಾಡಿ ಸಾವಿಗೆ ಏನು ಕಾರಣ ಇದೆ, ಮತ್ತು ತಾಂತ್ರಿಕ ಸಾಕ್ಷಿಗಳನ್ನು ಮತ್ತು ಫೋರೆನ್ಸಿಕ್ ತಜ್ಞರನ್ನೆಲ್ಲ ನಾವು ತಗೊಂಡಿದ್ದೀವಿ. ತನಿಖೆ ಮಾಡಿಬಿಟ್ಟು CPI ರಾಬರ್ಟ್ಸನ್ ಪೇಟೆಯವರು ಇದನ್ನು ತನಿಖೆ ಮಾಡ್ತಾಯಿದ್ದಾರೆ. ಇಬ್ಬರ ಶವವನ್ನು ಸಹ SNR ಆಸ್ಪತ್ರೆಯಲ್ಲಿ ಪೋಸ್ಟ್ಮಾರ್ಟಮ್ಗೆ ಕಳಿಸಿಕೊಡಲಾಗಿದೆ. ಈ ವಧುವಿನ ತಂದೆ, ನಾವು ಅವ್ರನ್ನ ವಿಚಾರ ಮಾಡಿದಾಗ ಅವರಿಂದ ತಿಳಿದು ಬಂದಿದ್ದೇನಪ್ಪ ಅಂತ ಹೇಳಿದ್ರೆ, ವಧು ಪರೀಕ್ಷೆಗೆ ಇವರು ಬಂದಾಗ ವಧುವಿನ ತಂದೆಯವರು ಸಹ ಈ ಇವರು ರಾಜಪೇಟೆ ರಸ್ತೆಯಲ್ಲಿ ಈ ವರನ ಒಂದು ಬಟ್ಟೆ ಅಂಗಡಿ ಇದೆ ಅಲ್ಲೆಲ್ಲ ಹೋಗಿ ವಿಚಾರ ಮಾಡಿದ್ದಾರೆ. ವಿಚಾರ ಮಾಡಿದಾಗ ಒಳ್ಳೆಯ ವ್ಯಕ್ತಿ ಅವ್ರನ್ನ ಅವರಿಗೆ ತನ್ನ ಮಗಳನ್ನು ಕೊಡ್ಬೋದು ಅಂತ ಅಲ್ಲಿ ಅವರಿಗೆ ಪರಿಚಿತರೆಲ್ಲ ಹೇಳಿದ್ರಿಂದ ಅವರು ಮದುವೆ ಮಾಡಿಕೊಟ್ಟಿರೋದಾಗಿ ವಧುವಿನ ತಂದೆ ಹೇಳಿರ್ತಾರೆ. ಬೇರೆ ವಿಚಾರಗಳು ಅದ್ರ ಬಗ್ಗೆನೂ ಸಹಿತ ಈಗ ನಮಗೆ ಊಹೆ ಮೇಲೆ ನಾನು ಉತ್ತರ ಕೊಡೋಕ್ಕೆ ಕಷ್ಟ ಆಗ್ತದೆ. ನಾವು ಏನಾದರೂ ತನಿಖೆ ಮಾಡಿ ಸಾಕ್ಷಿ ಕಂಡುಬಂದರೆ ಮುಂದಿನ ದಿನಗಳಲ್ಲಿ ಅದನ್ನು ಸಹಿತ ಅಳವಡಿಸ್ಕೊತೀವಿ. ತನಿಖೆಯಲ್ಲಿ ತಿಳಿದು ಬಂದಿರೋದು ಅಂತ ಹೇಳಿದ್ರೆ, ವರನ ಸಂಬಂಧಿಕರು ಚಹಾವನ್ನು ಅವರಿಗೆ ಸೇವನೆ ಮಾಡಲು ನೀಡಿ ಹೊರಗೆ ಬಂದಾಗ ಬಾಗಿಲು ಹಾಕ್ಕೊಂಡಿದ್ದಾರೆ ಅಂತ ಪ್ರಾಥಮಿಕ ತಿಳಿದುಬಂದಿದೆ. ಇಬ್ಬರೇ ಇದ್ದರು ಒಳಗಡೆ ಅಂತ. ಇದರಲ್ಲಿ ಇನ್ನೂ ಏನಾದರೂ ಬೇರೆ ಆ್ಯಂಗಲ್ ಬಂದರೆ ಅಥವಾ ಬೇರೆದು ಏನಾದರೂ ಪಾತ್ರ ಇದ್ದರೆ ಅದನ್ನು ಸಹಿತ ನಾವು ತನಿಖೆಯಲ್ಲಿ. ಇದರಲ್ಲಿ ಈ ಪ್ರಕರಣದಲ್ಲಿ ನಮಗೆ ಈಗ ಪ್ರಪ್ರಥಮವಾಗಿ ನಾವು ನಿನ್ನೆಯಿಂದ ಒಂದು ಏನೇನು ತನಿಖಾ ಕ್ರಮ ಮಾಡಬೇಕು ಕೊಲೆ ಪ್ರಕರಣದಲ್ಲಿ ತನಿಖಾ ಪ್ರಕರಣ ಮಾಡ್ತಾಯಿದ್ದೀವಿ. ಸದ್ಯದ ಮಟ್ಟಿಗೆ ನಮ್ಮ ತನಿಖೆಯಲ್ಲಿ ಈಗ ಮುಕ್ತವಾಗಿರ್ತದೆ. ಹೊಸ ಅಂಶಗಳು ಬಂದ ಹಾಗೆ ನಾವು ಮುಂದಿನ ದಿನಗಳಲ್ಲಿ ಹೊಸ ಅಂಶಗಳನ್ನು ಸೇರಿಕೊಂಡು ತನಿಖೆ. ಅದೇ ವರ ಅವರು ಸಂತೂರು ವಾಸಿಯವರು, ಕುಪ್ಪಂ ಹತ್ರ, ಆಂಧ್ರ ಪ್ರದೇಶ ಹತ್ರ, ಇಲ್ಲೇ ಬಾರ್ಡರ್ಲೇ ಅವರು ರಾಜಪೇಟೆ ರಸ್ತೆಯಲ್ಲಿ ಬಟ್ಟೆ ಅಂಗಡಿಯನ್ನು ಇಟ್ಕೊಂಡಿದ್ದಾರೆ. ಬಟ್ಟೆ ಅವ್ರಿಗೂ ಇವ್ರಿಗೂ ಒಬ್ಬರು ಪರಿಚಿತರ ಕಡೆಯಿಂದ ಈ ಒಂದು ವರ ಮತ್ತು ವಧುವಿನ ಪ್ರಸ್ತಾಪ ಬಂದಿದೆ ಅಂತ ತಿಳಿದುಬಂದಿದೆ. ಪರಿಚಿತರ ಕಡೆ ದೂರದ ಸಂಬಂಧಿನೂ ಆಗ್ಬೋದು, ಪರಿಚಿತರೂ ಇರ್ಬೋದು. ಮತ್ತು ಈ ಹಿಂದೆ ಅವರ ಅವರ ಸಂಬಂಧನೂ ಸಹಿತ ಪ್ರಸ್ತಾಪ ಮಾಡಿದಾಗ ಅವರ ಅಜ್ಜನರ ಕಾಲದಿಂದಲೂ ಸಹಿತ ದೂರದ ಸಂಬಂಧಿಗಳು ಅಂತ ಪ್ರಾಥಮಿಕವಾಗಿ ತಿಳಿದುಬಂದಿದೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ತನಿಖೆ ಅದನ್ನು ಸಹಿತ ತನಿಖೆಯಲ್ಲಿ ತಗೋತೀವಿ. ಆ ಥರ ಏನಾದರೂ ಇದ್ದರೆ ಆ ಮಾಹಿತಿನೂ ಸಹಿತ ನಾವು ತನಿಖೆ. ಒಟ್ಟಿನಲ್ಲಿ ಬದುಕಿ ಬಾಳಬೇಕಿದ್ದ 2 ಬಡ ಜೀವಿಗಳ ಬಾಳು ದುರಂತ ರೀತಿಯಲ್ಲಿ ಅಂತ್ಯವಾಗಿದ್ದು, ಮದುವೆ ಆಗಲೇಬೇಕು ಎಂಬ ಒತ್ತಡ ಹಾಕಿದ್ದ ನವೀನ್ ಕುಮಾರ್ ಯಾವ ಕಾರಣಕ್ಕಾಗಿ ಮಚ್ಚಿನಿಂದ ಹಲ್ಲೆ ಮಾಡಿದ ಎಂದು ಪೊಲೀಸರ ತನಿಖೆಯಿಂದಷ್ಟೇ ತಿಳಿಯಬೇಕಾಗಿದೆ. We'll be right back.
ನಾವು ಬಂದ್ಬಿಟ್ವಿ ನಾಲ್ಕೈದು ಗಂಟೆ ಮಮ್ಮೋಡು. ಹ್ಞೂ ಏನೋ ಅವರು ಒಬ್ರು ಇವರೊಬ್ರು ಆದ್ರೆ ಇಬ್ರು ಕಲ್ತವ್ರು ಏನ್ ಮಾಡ್ತೀವಲ್ಲ. ಇಬ್ರು ಹೋಗಿ ಲಾಕ್ ಮಾಡ್ಕೊಂಡಿರೋದು ಅಂತ ಹೇಳ್ತಾರೆ, ಅದು ನಿಜ ಯಾರು ಹೇಳ್ತಾ ಇಲ್ಲ, ನಮಗೂ ಗೊತ್ತಿಲ್ಲ. ನಾವು ಮದುವೆ ಮಾಡಿಬಿಟ್ಟು ಬಂದ ಯಾರು ಇದ್ದಾರೆ ಯಾರು ಗೊತ್ತಿಲ್ಲ, ಅವ್ರು ಯಾರು ಹೇಳ್ತಾ ಇಲ್ಲ. ಅವರಿಬ್ರು ಚೆನ್ನಾಗಿದ್ರು. ಇಬ್ಬರೇ ತೋಡ್ಕೊಳ್ಳೋಡ ಸರಿ ಅನ್ನ ಕೊಡ್ಕ ಬೆಂಗ್ಳೂರು ಕಲಿಸಿದ್ದೆ ವಾನ್ ಫೋನ್ ಸೇರಿಸಿ ವಾನ್ ತಲ್ತೀನಿ ಬಿಡ ಮಾಸೆ ತಾಯಿಲ್ಲಪ್ಪ ಬಿಡ ಸದ್ ತಗೊಂಡು ಅಡಕ್ಕೆ ಸದ್ವಲ್ಲ ಬಿಡ ಇಚ್ಛೆ ಸೇನೇ ಸೇರಿಲ್ಲ ನಾನು ಕೊಡ್ಕೊಚ್ಚಿ ಫೋನ್ ಸೇರಿಸಿ ನಾ ಕೊಡೇ ಕೊಟ್ಟು.